ರಾಮಸಂದ್ರದಲ್ಲಿ 3 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ವಿ, ಪೈಪ್ಲೈನ್ ಕೆಲಸ ಮತ್ತು ಸಿಸ್ಟಮ್ ಕೆಲಸ ಮಾಡಿಸಿದ್ದಾರೆ, ಇಷ್ಟು ಕೆಲಸ ಮಾಡಿಸಿದ್ದೀವಿ. ಮತ್ತು ಈಗ ಊರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಕುಡಿಯೋ ನೀರು ಪ್ರಾಬ್ಲಮ್ ಇದೆ, ಅದು ಮೊದಲಿಂದನೂ ಇದ್ದೇ ಇದೆ. ಏನೋ ನಮ್ಮ ನಾವು ನಮ್ಮೊಂದು ಹಂತದಲ್ಲಿ ಒಂದು ಕೊಳವೆ ಹಾಕ್ಸಿದ್ವಿ, ಕೊಳವೆ ಹಾಕ್ಸಿ ಪೈಪ್ಲೈನ್ ಎಲ್ಲ ಮಾಡಿಸಿದ್ದೀವಿ, ಸರಾಗವಾಗಿ ನೀರು ಬರ್ತಾ ಇತ್ತು. ಈಗ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅದು ಸಮಸ್ಯೆ ಇದೆ. ಅದು ಊರಲ್ಲಿ ಕುಂತು ನಾವು ಮಾತಾಡಬೇಕಾಗಿತ್ತು, ಅದು ಯಾರು ಮಾತಾಡಿಲ್ಲ. ವಿಜಯ್ ಅವರು ಒಂದು ದಿವಸ ಅಲ್ಲಿಗೆ ಬಂದಿದ್ರು, ಸರೋಗ್ತಾ ಇತ್ತು. ಎಲ್ಲ ಕುಂತು ಐಕಮತ್ಯದಲ್ಲಿ ಮಾತಾಡಿ ಒಂದು ತೀರ್ಮಾನ ತಗೊಂಡು, ಯಾರೇ ಆಗಲಿ ಬಿಡು, ನಮಗೇನು ಜನರ ಕಷ್ಟ ನಿವಾರಣೆ ಆಗಬೇಕು, ಆ ಕೆಲಸ ಮಾಡಬೇಕಾಗಿತ್ತು. ಅದರಿಂದ ಸ್ವಲ್ಪ ಜನ ವಿಜಯ್ ಮೇಲೇನೂ ಕೆಟ್ಟ ಅಭಿಪ್ರಾಯ ಊರಲ್ಲಿ ಅಂದ್ಕೊಂಡಿದ್ದಾರೆ, ಅದು ತಪ್ಪು. ಅದು ವಿಜಯ್ ಅವರು ಅಭಿವೃದ್ಧಿ ಆಗಬೇಕಂತಾರೆ ಹೊರತು ಅಭಿವೃದ್ಧಿ ಆಗಬಾರ್ದನ್ನೋ ಉದ್ದೇಶ ವಿಜಯ್ ಅವ್ರಿಗಿಲ್ಲ, ಆ ಮಟ್ಟದಲ್ಲಿ ಅವರಿಲ್ಲ. ಸುಮ್ಮನೆ ಯಾಕೆ ಅವ್ರನ್ನ ಇದು ಮಾಡೋದು ಬೇಕಾಗಿಲ್ಲ. ನಾವು ಸದಸ್ಯರಾಗಿದ್ದಾಗ ನಾವು ಜೊತೆಯಲ್ಲಿ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಮತ್ತೆ 2015ರಲ್ಲಿ ಹರೀಶ್ ಅವರು ಸದಸ್ಯರಾದರು. ಸರಿ, ಅವರಾದಮೇಲೆ ವಿಜಯ್ ಅವರು ನಮ್ಮ ಹತ್ರ ಮಾತಾಡೋದು ಸ್ವಲ್ಪ ಕಡಿಮೆ ಆಯಿತು. ಇದು 2 ಸಲ ಗ್ರಾಮ ಪಂಚಾಯತಿಯಲ್ಲಿ ಇನಾಮ್ನೆಸ್ ಆಗಿದ್ದರು. ಈಗ ವಿಜಯ್ ಅವರು 4 ಟರ್ಮು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎರಡು ಕಡೆ ಜನರಲ್ ವಾರ್ಡು ಮತ್ತು ಎಸ್ ಸಿ ವಾರ್ಡ್ ಎರಡರಲ್ಲೂ ಗೆಲ್ತಾ ಬಂದಿದ್ದಾರೆ. ಇದೆಲ್ಲ ಮಾಡಿದರೆ ಅವರು ಇವತ್ತು ಯಾವ ಥರ ಜನ ಓಟ್ ಹಾಕ್ತಾಯಿದ್ರಾ, ಏನಕ್ಕೆ ಹಾಕ್ತಾಯಿದ್ರು ಓಟು? ಒಳ್ಳೆ ಕೆಲಸ ಮಾಡೋದ್ರಿಂದ ಓಟ್ ಹಾಕ್ತಾ ಇರೋದು. ಅವ್ರನ್ನಾಕೆ ನಾವು ಈಡಾಡಿಸ್ಬೇಕು? ನಮ್ಮೂರಲ್ಲಿ ನಮ್ಮ ಸಮಸ್ಯೆ ನಾವು ಕುಂತು ಮಾತಾಡಬೇಕಾಗಿತ್ತು. ಮತ್ತು ಇನ್ನೊಂದು ವಿಚಾರ ಮಾತಾಡಬೇಕು, ನಾನು ಜಲಸಂವರ್ಧನ ಯೋಜನೆಯಲ್ಲಿ ಒಂದು ಕೆರೆ ಕೆಲಸ ಮಾಡಿಸಿದ್ವಿ. ಕೆರೆ ಕೆಲಸ ಮಾಡಿದಾಗ ಏನೇನೋ ಅಡ್ತೊಡ್ಲಿ ಏನೇನೋ ಮಾಡಿದ್ರು, ಆದ್ರೂ ನನಗೂ ಒಂಥರ ಬೇಜಾರಾಯಿತು. ಆದರೆ ನಮ್ಮೂರಲ್ಲಿ ಹಿರಿಯರು ಹೇಳಿದ್ರು, ಏನಾಗಲಿ ಬಿಡಬೇಡ, ಮಾಡಿಕೊಡು ಅಂತೇಳಿ ಮಾಡಿದ್ವಿ. ಕೆಲಸ ಆಯಿತು. ಈಗ ಅವಣಿ ಬ್ಯಾಂಕಲ್ಲಿ 2 ಅಕೌಂಟ್ ಇದೆ, ಒಂದು ಅನುದಾನ ಬರ್ತಕ್ಕಂಥದ್ದು, ಒಂದು ನಾವೇನಾದರೂ ಉಳಿತಾಯ ಇಟ್ಕೊಳ್ಳೋಕೆ ಒಂದು ಅಕೌಂಟ್, 2 ಅಕೌಂಟ್ ಇದೆ. ಆ 2 ಅಕೌಂಟಲ್ಲಿ ಬಂದಿರತಕ್ಕಂಥದ್ದೆಲ್ಲ ಖರ್ಚಾಗಿದೆ. ಈಗ ನಾವು ಇಟ್ಟಿರೋ ಉಳಿತಾಯ 88,000 ರೂಪಾಯಿ ಇದೆ. ಊರಲ್ಲಿ ನಾವು ಗೋಪುರ ಕಟ್ಟಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಏನೇನು ಅಂದ್ಕೊಳ್ತಾರಂತೆ. ಏನು ಬೇಕಾದರೂ ಮಾಡಲಿ, ಮಾಡಲಿ, ಸಂತೋಷ. ಊರು ಚೆನ್ನಾಗಿರಬೇಕು, ಎಲ್ಲ ಒಂದು ಐಕ್ಯದಲ್ಲಿ ಹೋಗೋದು ನಮಗೆ ಸಂತೋಷ. ಅಷ್ಟು ಮಾತ್ರ ನಡ್ಕೋಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ವಿಜಯ್ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಹಳ್ಳಿಗೆ ಏನು ತೊಂದರೆ ಏನು ಮಾಡಿಲ್ಲ. ಯಾಕೆ ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿ? ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಿ ಅಂತ, ನಮ್ಮ ದಾವಣಿ. ನಾನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆ ಮಾಡ್ಕೊಂಬಂದಿದ್ದೀನಿ. ಮುಳಬಾಗಲು ತಾಲೂಕಿನ ಕಲಾಮಂಡಳಿ ಸಂಯೋಜಕನಾಗಿ, ಕೋಲಾರ ಜಿಲ್ಲಾ ಸಂಯೋಜಕನಾಗಿಯೂ ಸಹ ನಾನು ಕಲಾಮಂಡಳಿ ಸಂಯೋಜಕನಾಗಿ ಸರ್ವಿಸ್ ಕೊಟ್ಟಿದ್ದೀನಿ. ಅವ್ರು ಮಾತಾಡ್ತಾರೆ, ಎಲ್ಲ ಮಾತಾಡಿದ್ದು ಓಕೆ. ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಾಗ ಅವರ ನೈತಿಕತೆಯನ್ನು ಮನಗಂಡು ಮಾತಾಡೋದು ತುಂಬ ಒಳ್ಳೆಯದು, ಅದು ಯಾರೇ ಆಗಲಿ. ಈಗ ವಿಜಯ್ಕುಮಾರ್ ಬಗ್ಗೆ ಮಾತಾಡುವಾಗ ಅಭಿವೃದ್ಧಿ ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ಅಭಿವೃದ್ಧಿ ಆಗಿದೆ ಅಂತ ಈಗಾಗಲೇ ಅವ್ರು ಮಾತಾಡಿರೋದನ್ನೆಲ್ಲ ನಾವೆಲ್ಲ ಕೇಳಿದ್ದೀವಿ. ವಿಜಯ್ಕುಮಾರ್ ವೈಯಕ್ತಿಕ ವಿಷಯಕ್ಕೆ ಬರುವಾಗ, ವಿಜಯ್ಕುಮಾರ್ ಜನರಲ್ ಆವಣಿ ಜನರಲ್ ವಾರ್ಡಲ್ಲಿ 3 ಸಲ ಅವರು ಮತ್ತು ಅವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗ, ಯಾಕೆ ಮಾತಾಡ್ತಿದ್ದೀನಿ ಅಂತೇಳಿದ್ರೆ, ಅವರು ನಾಗೇಶ್ ಅವರು ನಮ್ಮ ಸಮುದಾಯದವರೇ, ಸಮೃದ್ಧಿ ಮುಂಜಿಯವರು ನಮ್ಮ ಸಮುದಾಯದವರೇ, ಆದರೆ ವಿಜಯ್ಕುಮಾರ್ ಅವರನ್ನು ಬೇರೆ ಮಾಡಿ ಮಾತಾಡಿದ್ದಕ್ಕಾಗಿ ನಾನು ನೋವು ಪಡ್ತಾ ಇದ್ದೀನಿ. ಕಾರಣ ಏನು ಅಂತೇಳಿದ್ರೆ, ನಮ್ಮ ಆವಣಿ ಹೋಬಳಿಯಲ್ಲಿ ನನಗೂ ಎಲ್ಲ ಜನರಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಸ್ನೇಹಿತರಿದ್ದಾರೆ, ಆದರೆ ನಮ್ಮಲ್ಲಿ ಒಬ್ಬನಾಗಿ ಕೆಲಸ ಮಾಡೋದು ಅಂತೇಳಿದ್ರೆ ಅದು ವಿಜಯ್ಕುಮಾರ್ ಮಾತ್ರ. 5 ಘಂಟೆಗೋಸ್ಕರ ಎಲ್ಲಿ ಬೇಕಾದರೂ ಹೇಳ್ತೀನಿ. ನಮ್ಮ ಸಮುದಾಯದವರು ಜನರಲ್ ಸಾಮಾನ್ಯ ವರ್ಗದಲ್ಲಿ ಇದ್ದಿರ್ತಕ್ಕಂಥ ಜನಪ್ರತಿನಿಧಿಗಳ ಮನೆಗಳ ಹತ್ರ ಹೋದರೆ, ಈಗಲೂ ನಾನೊಬ್ಬ ದಲಿತನಾಗಿ ಹೇಳ್ತಿದ್ದೀನಿ, ನನ್ನನ್ನು ಹೊರಗೆ ನಿಲ್ಲಿಸಿ ಮಾತಾಡ್ತಾರೆ, ಚೇರ್ ಎತ್ಕೊಂಡ್ಬಂದು ಹೊರಗೆ ನಿಂತು ಕೂರಿಸಿ ಮಾತಾಡ್ತಾರೆ. ಆದರೆ ವಿಜಯ್ಕುಮಾರಲ್ಲಿರ್ತಕ್ಕಂಥ ದೊಡ್ಡ ಗುಣ ಏನಪ್ಪ ಅಂತೇಳಿದ್ರೆ, ನನ್ನನ್ನು ಅವರ ಮನೆಯಲ್ಲಿ ಕೂರಿಸಿ, ಅವ್ರ ಮಂಚದ ಮೇಲೆ ಕೂರಿಸಿ, ನನಗೆ ನನ್ನ ಮನೆಯಲ್ಲಿ ಯಾವ ಥರ ಗೌರವ ಸಿಗುತ್ತೋ ಅದೇ ಗೌರವ ನನಗೆ ಅವ್ರ ಮನೆಯಲ್ಲೂ ನನಗೆ ಸಿಗತ್ತೆ. ಇಂಥ ಯಾವುದೇ ಜಾತಿ ಮತ್ತು ಭಿನ್ನಾಭಿಪ್ರಾಯಗಳಿಲ್ಲದೆ ನಾವೆಲ್ಲ ಒಂದು ಅಂತ ಮಾತಾಡೋಂಥ ಒಬ್ಬ ಧೀಮಂತ ನಾಯಕ ಅಂತಲೇ ಹೇಳ್ತೀನಿ ನಾನು. ಈಗ ಬೆಳೀತಾ ಇದ್ದಾನೆ ವಿಜಯ್ಕುಮಾರ್ ಅವರು, ನಾವು ಚಿಕ್ಕನೇ ಒಂದೇ ಜೊತೆಯಲ್ಲಿ ಓದ್ಕೊಂಡು ಬಂದಂಥವ್ರು. ಅವ್ರಿಗೆ ನಾಯಕತ್ವ ಗುಣಗಳು ಅತ್ಯ ಹೆಚ್ಚಾಗಿದ್ದಾವೆ. ನಾಯಕರಾಗಿದ್ದಾರೆ, ಚುನಾಯಿತರಾಗಿದ್ದಾರೆ, ನಮ್ಮ ಎಲ್ಲ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಚುನಾಯಿತ ಸದಸ್ಯನ ಏನೇನು ಆಗಬೇಕೋ, ಒಬ್ಬ ಸಾಮಾನ್ಯ ಮನುಷ್ಯನಿಗಾಗಿ, ಸಾಮಾನ್ಯ ಪ್ರಜೆಗೆ ಸರ್ಕಾರಿ ಸವಲತ್ತುಗಳು ಸಿಗದೆ ಸುಮಾರು ಜನ ವಂಚಿತರಾಗ್ತಿರ್ತಕ್ಕಂಥವ್ರನ್ನು ನೋಡಿ ಹೋಗಿ ಮಾತಾಡಿಸಿ, ಅವ್ರ ಹತ್ರ ತನ್ನ ಸ್ವಂತ ಜೇಬಿನ ಹಣವನ್ನು ಖರ್ಚು ಮಾಡಿ ದಾಖಲಾತಿಗಳನ್ನು ತೆಗೆದುಕೊಂಡು, ಅದು ಕಾರ್ಪೊರೇಷನ್ ಆಗ್ಬೋದು,
ಅಥವಾ ಇನ್ನೊಂದು ಯಾವುದೇ ಸರ್ಕಾರಿ ಇಲಾಖೆಗಳಿಗೆ ತನ್ನ ಸ್ವಂತ ಖರ್ಚಲ್ಲಿ ಖರ್ಚು ಮಾಡಿ ಅವರಿಗೆ ಸೌಲತ್ತುಗಳನ್ನು ಒದಗಿಸತಕ್ಕಂತ ಏಕೈಕ ನಾಯಕ ವಿಜಯ್ ಕುಮಾರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು 1ನೇ ತರಗತಿಯಿಂದ ಬಲ್ಲಂತವನು ಜೊತೆಲಿ ಇದ್ದಕಂತವನು ಅವರಲ್ಲಿ ಯಾವುದೇ ತಾರತಮ್ಯ ನೀವು ಹೇಳಿದಂಗೆ ನನಗೆ ಒಂದು ಕಾಣಲಿಲ್ಲ. ನಾನು ಅವರ ಮನೆಯಲ್ಲಿ ಇರ್ತೀನಿ, ನಮ್ಮ ಮನೆಗೆ ಅವರು ಬರ್ತಾರೆ, ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅವರು ಊಟ ಮಾಡ್ತಾರೆ, ಅವರ ಮನೆಯಲ್ಲಿ ನಾನು ಊಟ ಮಾಡಿದೀನಿ. ಯಾವುದೇ ಒಂದು ಕಿಂಚಿತ್ತು ಸಹ इवन दलित इवन बलित अंदे वो समसमानते नावेन होराटी अवर समसमानते दार नावेलोण अंत वे गुण इटकाने इवने आरोप ऐनमी नानु अध्यक्ष श्रीमती अध्यक्ष आगदा सुमार सरकारी जमीन सरकारी आस्ति नुंगिबिट्टिदारे इन भ्रष्टाचार आदष्टु इदागिदे अंत अदरल्लि नम्मल्लि दाखलातिगळिल्ल निम्मल्लि एनादरू दाखलातिगळिद्रे दयविट्टु अदन्न इट्कोंडु नम्म माध्यमदवर मुंदे इट्टु अदर बग्गे ओंदु केस माडोण अदु नीवु माडिद्रु विजय कुमार माडिद्रु केस माडोण. नमस्कार, नानु एच वेंकटराम अंत चोळंगुंटे नंदु वासी क्रिया समिति डिस्ट्रिक्ट सहसंचालक नानु ನಮ್ಮ ಚೋಳಂಗುಂಟೆನಲ್ಲಿ ಈ ಹಿಂದೆ ಒಂದು ಮೀಟಿಂಗ್ ಅಲ್ಲಿ ನಮ್ಮ ನಾಗೇಶನ ಅಣ್ಣನವರು ನಮ್ಮ ಊರಿಗೆ ಏನು ಕೊಡುಗೆ ಕೊಟ್ಟಿಲ್ಲ, ಏನು ಕೆಲಸನೂ ಮಾಡಿಲ್ಲ, ಅನ್ಯಾಯ ಮಾಡಿದ್ದಾರೆ ಅಂದ್ಬಿಟ್ಟು ಭಾಷಣದಲ್ಲಿ ಅವರ ಇದು ಮಾಡಿದ್ರು. ನಮ್ಮ ವಿಜಯಣ್ಣನವರು ನಮ್ಮ ಎಸ್ಸಿ ಜನಾಂಗಕ್ಕೆ ಎಲ್ಲರಿಗೂ ಒಂದೇ ಅಂತ ಭಾವಿಸಿ ನಮ್ಮ ಚೋಳಂಗುಂಟಿಗೆ ಸಿಮೆಂಟ್ ರೋಡ್ ಗಂಗಮ್ಮ ಗುಡಿಯಿಂದ ಕಾಪಗಿರಿವರೆಗೂ ಸಿಮೆಂಟ್ ರೋಡ್ ಇದು ಮಿನಿ ಟ್ಯಾಂಕ್ ಇದು ಮಾಡಿದ್ದಾರೆ. ವಾಟರ್ ಇದು ಮಾಡಿ ಅದಕ್ಕೆ ಬೋರ್ ಹಾಕಿಸಿ ಲೈನ್ ಇದು ಮಾಡಿದ್ದಾರೆ. ಆಮೇಲೆ ಪೈಪ್ಗಳೆಲ್ಲ ಇದು ಮಾಡಿ ಇವಾಗ ಅದರಲ್ಲಿ ಸಿಲ್ಟ್ ಬಂದುಬಿಟ್ಟಿದೆ ಬೋರಲ್ಲಿ. ಅದರಿಂದ ನಮಗೆ ಈ ಕುಡಿಯೋ ನೀರಿಗೆ ಸ್ವಲ್ಪ ಇದಾಗಿದೆ. ಅದಕ್ಕೆ ಮನ್ನೆ ವಿಜಯಣ್ಣ ಅವರಿಗೆ ಹೇಳಿದ್ವು, ಹೋಗ್ಬಿಟ್ಟು ಅಣ್ಣ ನಮ್ಮ ಸಾಹೇಬರ ಹತ್ರ ಮಾತಾಡಿ MLA ಸಾಹೇಬರ ಹತ್ರ ಮಾಡಿ ಇನ್ನೊಂದು ಬೋರ್ ಹಾಕಿಸ್ಬಿಟ್ಟು ಅದನ್ನು ಏನೋ ಮಾಡಿ ನೀರು ಕುಡಿಯೋ ನೀರು ಮನೆ ಮನೆಗೂ ಒಂದು ಪೈಪ್ ಲೈನ್ ಹಾಕಿಸ್ಬಿಟ್ಟು ಎಲ್ಲ ಮನೆಗೂ ಇದು ಮಾಡಬೇಕಣ್ಣ ಅಂದ್ಬಿಟ್ಟು ಅಣ್ಣ ಅವ್ರಿಗೆ ಹೇಳಿದಾಗ ಅವರೆಲ್ಲ ಮಾಡಿ ಹೇಳಿದ್ದಾರೆ ಈ ಎಲೆಕ್ಷನ್ ಆದಮೇಲೆ ನಾವು ಬೋರ್ ಹಾಕಿಬಿಟ್ಟು ಇದಕ್ಕೆ ನೀರು ಇದು ಮಾಡಿ ಮನೆ ಮನೆಗೂ ನೀರು ಟ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಎಸ್ ಹರಿಜನ ಕುಟುಂಬಗಳಿಗೆ ಎಲ್ಲ ನಮ್ಮ ಚೋಳಂಗುಂಟೆ ರಾಮಚಂದ್ರ ಆಗಲಿ ಆವನಿ ಆಗಲಿ ಎಲ್ಲರಿಗೂ ಒಂದೇ ಭಾವನೆ ಇಟ್ಕೊಂಡು ಕೆಲಸ ಮಾಡ 5 ವರ್ಷದಿಂದ 5 ಸಲ ಗೆದ್ದಿದ್ದಾರೆ ಅವರು. ಪಂಚಾಯತಿಯಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಮಾಡೋದು. ಅವನು ಏನಾದರೂ ತಪ್ಪಿದ್ರೆ ಇವನು ತಪ್ಪು ಅಂತಾರೆ, ಇಲ್ಲ ಇವನು ಏನಾದರೂ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂದ್ಬಿಟ್ಟು ವಿಜಯಣ್ಣನವರು ಒಂದೇ ಮಾತು ಒಂದೇ ಇದು ಯಾರಾದರೂ ತಪ್ಪು ಮಾಡಿದ್ರೆ ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದರಿಂದ ಅವರನ್ನ ದೋಷಿಸಿ ಏನು ಕೆಲಸ ಮಾಡಿಲ್ಲ ಅವನು ಯಾರು ಇವನು ಯಾರು ಅಂತಾರೆ. ಅವರು ನಮ್ಮ ಜನಾಂಗಕ್ಕೆ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಇದು ಮಾಡಿರೋರ ವ್ಯಕ್ತಿ ಹೇಳ್ಬಿಟ್ಟು ಅವನಿ ನಮ್ಮದು. ಈಗ ಏನು ವಿಜಯ್ ಕುಮಾರ್ ಬಗ್ಗೆ ಆರೋಪ ಮಾಡಿದಾಗ ಇದು ಬರೀ ಸುಳ್ಳು, ದಲಿತರ ಬೆನ್ನಿಗೆ ನಿಂತಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಸಮಯ ಎಲ್ಲ ಬಂದಿರೋರೆಲ್ಲ ದಲಿತರೇ, ಅರ್ಥವಾದ ದಲಿತರ ಕಾಲೋನಿಗೆ ಏನೇನು ಬೇಕು, ಕಾಮಗಾರಿಗಳಿಗೆ ಏನು ಬೇಕು, ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು, ಯಾವ ರೀತಿ ಬೇಕು, ನಮಗೆಲ್ಲ ಸಹಾಯ ಮಾಡಿದ್ದಾನೆ, ಮಾಡ್ತಾನೂ ಇದ್ದಾನೆ ವಿಜಯ್ ಕುಮಾರ್. ಅವನು ನಮಗೆ ಈ ಅವ್ರ ತಂದೆಯನ್ನು ಒಂದು ಸರ್ತಿ ನಾವು ಕಾಲೋನಿಯಲ್ಲೇ ಗೆಲ್ಸ್ಕೊಂಡಿದ್ವಿ, 2 ಸರ್ತಿ ಗೆಲ್ಸ್ಕೊಂಡಿದ್ವಿ. ಈಗ ಈ ವಿಜಯ್ ಕುಮಾರ್ ನಾವೇ ಕಾಲೋನಿ ಕರ್ಸ ಗೆಲ್ಸ್ಕೊಂಡು ಬಂದಿದ್ವಿ, ದಲಿತರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡ್ತಾ ಇದ್ದಾರೆ, ರಸ್ತೆಗೆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ನೀರು ಪೈಪ್ಗಳು ಹಾಕ್ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ಬಡವರಿಗೆ ಒಂದು ಮದುವೆ ಆಗಲಿ ಒಂದು ಇದೇ ಆಗಲಿ ಆರ್ಥಿಕವಾಗಿ ಸಹಾಯನೂ ಮಾಡ್ತಾ ಇದ್ದಾರೆ, ಸಾವಾಗಲಿ ಸಾವಲ್ಲಿ ಕೂಡ ಸಹಾಯ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಆರೋಪ ಮಾಡಿರೋದು ಹರೀಶ್ ಸರಿ ಇಲ್ಲ. ನಾನು ಮುಳಬಾಗ ತಾಲೂಕಿನ ಆವನಿ ಹೋಬಳಿ ಆವನಿ ಗ್ರಾಮದ ಅಂಬೇಡ್ಕರ್ ಯುವಜನ ಸಂಘದ ಸಹಾಯಕ ಕಾರ್ಯದರ್ಶಿ. ಆದರೂ ನಾನು ಕೆಲವು ಸಂಘಟನೆ ಹೋರಾಟಗಳಿಂದ ಕೂಡ ಹೋರಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಹಾಗೂ ನಮ್ಮ ಕಾಲೋನಿಯ ಸದಸ್ಯರಾದ ವಿಜಯ್ ಕುಮಾರ್ ಅವರು ನಮಗೆ ಮೊದಲಿಂದನೂ ಗೊತ್ತು,
ನಮ್ಮ ದಲಿತರ ಬಗ್ಗೆ ಹೆಚ್ಚಿನ ಕಾಳಿಗೆ ವಹಿಸಿ ಸಾವು ನೋಗಲು ಮದ್ಯ ಸಮಗ್ರಗಳ ಪಾಲ್ಗೊಳ್ಳುತ್ತಾರೆ ಅವರ ಬಗ್ಗೆ ಯಾವುದೇ ಇದಿರಲ್ಲ ಅವರ ಬಗ್ಗೆ ಯಾವುದೇ ಇದಿರಲ್ಲ ಅವರ ಬಗ್ಗೆ ಏನೇ ಮಾಡಿರತಕ್ಕಂತವರನ್ನ ನಾವು ವಿಶೇಷವಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ